ಮ್ಯೂಸಿಕಲ್ ಚೇರ್ ಆದ ಬಿಬಿಎಂಪಿ ಕಮಿಷನರ್ ಹುದ್ದೆ ಅಧಿಕಾರಿಗಳಿಗೆ ಯೋಜನೆ ರೂಪಿಸಲು ಸಮಯ ನೀಡಲ್ಲ. ಯೋಜನೆ ರೂಪಿಸೋ ಅಧಿಕಾರಿಗಳು ಹೆಚ್ಚು ಕಾಲ ಇರೋದೇ ಇಲ್ಲ. ಇನ್ನು ಮ್ಯೂಸಿಕಲ್ ಚೇರ್ ಆಗದೆ ಬಿಬಿಎಂಪಿ ಕಮಿಷನರ್ ಹುದ್ದೆಗಳು ಅಧಿಕಾರಿಗಳಿಗೆ ಯೋಜನೆ ರೂಪಿಸಲು ಸಮಯವನ್ನ ನೀಡಲ್ಲ. ಯೋಜನೆ ರೂಪಿಸೋ ಅಧಿಕಾರಿಗಳು ಹೆಚ್ಚು ಕಾಲ ಇರೋದೇ ಇಲ್ಲ. ಇನ್ನು ಯಾವೆಲ್ಲ ಅಧಿಕಾರಿಗಳು ಯೋಜನೆಯನ್ನ ರೂಪಿಸಿ ಅದನ್ನ ಸರಿಪಡಿಸೋದಕ್ಕೆ ಅಂತ ಹೋಗ್ತಾರೋ ಅವರು ಹೆಚ್ಚು ಕಾಲ ಇರೋದೇ ಇಲ್ಲ. ಇನ್ನು ಅಧಿಕಾರಿಗಳಿಗೆ ಯೋಜನೆ ರೂಪಿಸಲು ಸಮಯವನ್ನ ನೀಡಲ್ಲ. ಮ್ಯೂಸಿಕಲ್ ಚೇರ್ ಆಗಿದೆ ಬಿಬಿಎಂಪಿ ಕಮಿಷನರ್ ಹುದ್ದೆ. ಇನ್ನು ಯೋಜನೆ ಜಾರಿಗೆ ಬರುವಷ್ಟರಲ್ಲಿ ಅಧಿಕಾರಿಗಳನ್ನ ಎತ್ತಂಗಡಿಯನ್ನ ಮಾಡಿಸಲಾಗುತ್ತೆ. ಯೋಜನೆ ರೂಪಿಸುವ ಅಧಿಕಾರಿಗಳು ಹೆಚ್ಚು ಕಾಲ ಇರೋದೇ ಇಲ್ಲ. ಇನ್ನು ಇದೇ ಕಾರಣಕ್ಕೆ ಮಳೆ ಹಾನಿ ಪ್ರದೇಶಗಳ ಸ್ಥಿತಿ ಬದಲಾಗ್ತಾ ಇಲ್ಲ ಅಂತ ಹೇಳ್ಬೋದು. ಕಳೆದ 10 ವರ್ಷದಿಂದ ಬೆಂಗಳೂರಿನಲ್ಲಿ ಬಗೆಹರಿತಾ ಇಲ್ಲ ಈ ಒಂದು ಸಮಸ್ಯೆ. ಕಾರಣ 6 ತಿಂಗಳು ವರ್ಷಕ್ಕೊಮ್ಮೆ ಅಧಿಕಾರಿಗಳು ಎತ್ತಂಗಡಿ ಆಗ್ತಾ ಇದ್ದಾರೆ. ಆಯುಕ್ತರ ಸಮಸ್ಯೆ ಆಲಿಸ್ತಾರೆ, ಆಯುಕ್ತರು ಸಮಸ್ಯೆಗಳನ್ನ ಆಲಿಸ್ತಾರೆ, ಪರಿಹಾರ ಕೊಡೋ ವೇಳೆಗೆ ಎತ್ತಂಗಡಿ ಆಗ್ತಾ ಇದ್ದಾರೆ. ನಗರದ ಶಾಶ್ವತ ಪರಿಹಾರಕ್ಕೆ ಗಮನವನ್ನ ಕೊಡ್ತಾ ಇಲ್ಲ ಸರ್ಕಾರ. ಯಾವ ಏನು ಯೋಜನೆ ರೂಪಿಸುವ ಅಧಿಕಾರಿಗಳು ಹೆಚ್ಚು ಕಾಲ ಇರೋದೇ ಇಲ್ಲ. ಯಾಕಂದ್ರೆ ಯೋಜನೆ ಜಾರಿಗೆ ಬರುವಷ್ಟರಲ್ಲಿ ಅಧಿಕಾರಿಗಳು ಎತ್ತಂಗಡಿ ಆಗಿರ್ತಾರೆ. ಹೀಗಾಗಿ ಅಧಿಕಾರಿಗಳು ಹೆಚ್ಚು ಕಾಲ ಇರೋದೇ ಇಲ್ಲ ಅಂತ ಅಂದ್ರೆ ಏನು ಮಳೆ ಹಾನಿ ಪ್ರದೇಶಗಳಿಗೆ ಈ ರೀತಿಯಾದಂತಹ ಸ್ಥಿತಿ ಒದಗ್ತಾ ಇದೆ. ಏನು ಇದೇ ಕಾರಣಕ್ಕೆ ಮಳೆ ಹಾನಿ ಪ್ರದೇಶಗಳ ಸ್ಥಿತಿ ಬದಲಾಗ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಕಳೆದ 10 ವರ್ಷಗಳಿಂದ ಬೆಂಗಳೂರಿನಲ್ಲಿ ಇದೊಂದು ಬಗೆಹರಿಯದ ಸಮಸ್ಯೆ ಅಂತ ಹೇಳ್ಬೋದು. ಏನು ಮಳೆಗಾಲದಲ್ಲಿ ಯಾರೆಲ್ಲ ಈ ಯೋಜನೆಯನ್ನು ರೂಪಿಸಿ ಸರಿಪಡಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ, ಅದಕ್ಕೆ ಸಮಯವನ್ನ ಕೊಟ್ಟು ಈ ಒಂದು ಸಮಸ್ಯೆಯನ್ನ ಆಲಿಸಿ ಪರಿಹಾರವನ್ನ ಕೊಡೋದಕ್ಕೆ ಹೋಗ್ತಾರೆ, ಅಷ್ಟರಲ್ಲಿ ಅಧಿಕಾರಿಗಳೇ ಇರೋದಿಲ್ಲ ಆ ಜಾಗದಲ್ಲಿ, ಎತ್ತಂಗಡಿ ಆಗಿರ್ತಾರೆ. ಏನೋ ಕಾರಣ 6 ತಿಂಗಳು ವರ್ಷಕ್ಕೊಮ್ಮೆ ಅಧಿಕಾರಿಗಳು ಎತ್ತಂಗಡಿ ಆಗ್ತಾನೆ ಇರ್ತಾರೆ. ಈ ರೀತಿಯಾದಂತಹ ಸಮಸ್ಯೆಯಿಂದ ಏನು ನಗರದಲ್ಲಿ ಶಾಶ್ವತ ಪರಿಹಾರವನ್ನ ಒದಗಿಸ್ತಾ ಇಲ್ಲ ಸರ್ಕಾರ ಅಂತಾನೆ ಹೇಳ್ಬೋದು. ಶಾಶ್ವತ ಪರಿಹಾರಕ್ಕೆ ಗಮನವನ್ನ ಕೊಡ್ತಾ ಇಲ್ಲ ಸರ್ಕಾರ. ಆಯುಕ್ತರ ಸಮಸ್ಯೆಯನ್ನ ಆಲಿಸ್ತಾರೆ, ಪರಿಹಾರವನ್ನ ಕೊಡುವಂತಹ ವೇಳೆಗೆ ಎತ್ತಂಗಡಿ ಆಗ್ತಾ ಇದ್ದಾರೆ. ಹೀಗಾಗಿ ನಗರದಲ್ಲಿ ಇನ್ನೂ ಕೂಡ ಸಮಸ್ಯೆಗಳು ಬಗೆಹರಿಯದೆ ಹಾಗೆ ಉಳಿದುಕೊಂಡಿದೆ ಅಂತಾನೆ ಹೇಳ್ಬೋದು. ಇನ್ನು ಯೋಜನೆ ಜಾರಿಗೆ ಬರುವಷ್ಟರಲ್ಲಿ ಅಧಿಕಾರಿಗಳು ಎತ್ತಂಗಡಿ ಆಗ್ತಾರೆ. ಇನ್ನು 10 ವರ್ಷಗಳಿಂದ ಕೂಡ ಬೆಂಗಳೂರಿನಲ್ಲಿ ಈ ಸಮಸ್ಯೆ ಬಗೆಹರಿದಲ್ಲ. 10 ವರ್ಷಗಳಿಂದ ಕೂಡ ಈ ಸಮಸ್ಯೆಯನ್ನ ನೋಡ್ತಾನೆ ಬಂದಿರುವಂಥದ್ದು. ಇನ್ನು ಸರ್ಕಾರ ಕೂಡ ಇದರ ಬಗ್ಗೆ ಹೆಚ್ಚಿನ ಗಮನವನ್ನ ಕೂಡ ತೆಗೆದುಕೊಳ್ತಾ ಇಲ್ಲ. ಯಾವ ಅಧಿಕಾರಿ ಯೋಜನೆಯನ್ನ ಜಾರಿಗೆ ಬರುವಷ್ಟರಲ್ಲಿ ಅಧಿಕಾರಿಗಳನ್ನೇ ಎತ್ತಂಗಡಿ ಮಾಡಿಸಲಾಗುತ್ತೆ. ಇನ್ನು ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸೌಮ್ಯ. ಸೌಮ್ಯ, ಏನು ಮ್ಯೂಸಿಕಲ್ ಚೇರ್ ಆಗಿದೆ ಬಿಬಿಎಂಪಿ ಕಮಿಷನರ್ ಹುದ್ದೆ, ಏನಿದೆ ಇದರ ಅಪ್ಡೇಟ್ಸ್? ಎಸ್ ಪ್ರೀತಿ, ಇಡೀ ಬೆಂಗಳೂರು ಸಾಕಷ್ಟು ವ್ಯಾಪ್ತಿಯ ಒಂದು ದೊಡ್ಡ ಸಿದ್ಧ ಆಗಿರುವಂತದ್ದು. ಇನ್ನು ಬಿಬಿಎಂಪಿ ಮುಖ್ಯ ಆಯುಕ್ತ ಹುದ್ದೆಯಲ್ಲಿ 1 ವರ್ಷದ ನಂತರ ಯಾರು ಕೂಡ ಒಂದು ಅಧಿಕಾರವನ್ನ ಮುಂದುವರಿಸೋದಕ್ಕೆ ಸರ್ಕಾರ ಆಗ್ಲಿ ಈಗಿರುವ ರಾಜಕಾರಣದ ವ್ಯವಸ್ಥೆ ಆಗ್ಲಿ ಅನುವು ಮಾಡಿಕೊಡ್ತಾ ಇಲ್ಲ. ಇದಕ್ಕೆ ಅಂಕಿಅಂಶದನ್ನೇ ಉದಾಹರಣೆ ನೋಡೋದಾದ್ರೆ, ಗೌರವ್ ಗುಪ್ತಾ ಕೂಡ 2021-22 ಏಪ್ರಿಲ್ ಮೇ ತಿಂಗಳಲ್ಲೇ ಇದ್ರು. ಇನ್ನು ಮಂಜುನಾಥ್ ಪ್ರಸಾದ್ ಅವರು ಕೂಡ 2020-21 ಮಾತ್ರ ಇದ್ರು. ಬಿ ಎಚ್ ಅನಿಲ್ ಕುಮಾರ್ ಕೂಡ 2019-20 ಮಾತ್ರ ಇದ್ರು. ಮಂಜುನಾಥ್ ಪ್ರಸಾದ್ ಅದರ ಹಿಂದಿನ ಅವಧಿಯಲ್ಲೂ ಕೂಡ ಒಂದೇ ವರ್ಷದ ಅವಧಿಗೆ 2018-19 ಜಿ ಕುಮಾರ್ ನಾಯಕ್ ಅವರು ಕೂಡ ಏಪ್ರಿಲ್ 20-2015 ಮಾತ್ರ ಇದ್ರು. ಸೊ ನಾವು ನೋಡ್ಬೋದು ಎಲ್ಲರೂ ಒಂದೊಂದು ವರ್ಷದೊಳಗೆ ಅಂದ್ರೆ ಯಾವ್ದಾದ್ರು ಒಂದು ಸಮಸ್ಯೆಯ ಪರಿಹಾರಕ್ಕೆ ಯೋಜನೆ ರೂಪಿಸಿದ್ರೆ ಅದನ್ನ ಕಾರ್ಯರೂಪಕ್ಕೆ ತರೋದಕ್ಕೆ 2-3 ವರ್ಷ ಬೇಕಾಗ್ತದೆ. ಆದ್ರೆ ಅದ್ ಯಾವ್ದು ಅದಕ್ಕೆ ಅನುವು ಮಾಡ್ಕೊಡ್ತಾ ಇಲ್ಲ ಸರ್ಕಾರ. ಒಂದೇ ವರ್ಷದಲ್ಲಿ ಅವ್ರು ಎತ್ತಂಗಡಿ ಆಗ್ತಾ ಇರೋದನ್ನ ನಾವು ಕಳೆದ 4-5 ವರ್ಷದಿಂದ ನಾವು ಬಿಬಿಎಂಪಿಯಲ್ಲಿ ನೋಡ್ಬೋದು. ಇನ್ನು ಶಾಶ್ವತ ಪರಿಹಾರಕ್ಕೆ ಗಮನ ಕೊಡ್ತಾ ಇಲ್ಲ ಅಂತ ಅನ್ಸ್ತಾ ಇಲ್ವಾ ಸರ್ಕಾರ? ಯಾವ ರೀತಿಯಾದಂತಹ ಸೂಕ್ತ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ? ಇತ್ತ ಅಧಿಕಾರಿಗಳು ಕೂಡ ಅಧಿಕಾರದಲ್ಲಿ ಇರ್ತಾ ಇಲ್ಲ 1 ವರ್ಷದ ನಂತರ. ಇದು ಸರ್ಕಾರದ ಬೇಜವಾಬ್ದಾರಿ ಅಂತಾನ ಅಥವಾ ಸರ್ಕಾರ ಇದ್ರ ಬಗ್ಗೆ ಗಮನವನ್ನ ಹರಿಸ್ತಾ ಇಲ್ಲ ಅಂತಾನ? ಎಸ್ ಪ್ರೀತಿ, ಬೆಂಗಳೂರಲ್ಲಿ 800 ಚದರ ಕಿಲೋಮೀಟರ್ಗೆ ಹೆಚ್ಚು ವ್ಯಾಪ್ತಿಯಲ್ಲಿ ವಿಸ್ತಾರವನ್ನು ಹೊಂದಿದೆ. ಎಲ್ಲಾ ಕಡೆಯಲ್ಲೂ ಒಂದು ರಾಜಕಾಲುವೆ ವ್ಯವಸ್ಥೆ ಇದೆ, ಮಳೆ ನೀರು ಕಾಲುವೆ ವ್ಯವಸ್ಥೆ ಇದೆ. ಪ್ರತಿಯೊಂದರ ನವೀಕರಣ ಕೂಡ ಆಗ್ಬೇಕಾಗಿದೆ, ಹಾಗೆ ಅಭಿವೃದ್ಧಿ ಆಗ್ಬೇಕಾಗಿದೆ. ಆದ್ರೆ ಇದರ ಅಭಿವೃದ್ಧಿಗೆ ತಕ್ಕಂತೆ ಅಂದ್ರೆ ನಿನ್ನೆ ಸಿಎಂ ಹೇಳಿದ ಪ್ರಕಾರ ಒಂದು ಕಡೆಯಲ್ಲಿ ಅಭಿವೃದ್ಧಿ ಮಾಡಿದ್ರೆ ಇನ್ನೊಂದು ಕಡೆಯಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತ. ಇದಕ್ಕೆ ಕಾರಣ ಒಂದು ಸಮ
ಧನ್ಯವಾದ ಸೌಮ್ಯ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಕಳೆದ 10 ವರ್ಷಗಳಿಂದ ಸಹ ಬೆಂಗಳೂರಿನಲ್ಲಿ ಈ ಒಂದು ಸಮಸ್ಯೆ ಬಗೆಹರತಾ ಇಲ್ಲ. ಎಲ್ಲಿ ನೋಡಿದ್ರು ಕೂಡ ಮಳೆ ಬಂದ ನಂತರ ಎಲ್ಲಿ ನೋಡಿದ್ರು ನೀರು ತುಂಬಿಕೊಂಡಿರುತ್ತೆ, ಎಲ್ಲಿ ನೋಡಿದ್ರು ಕೂಡ ಸಮಸ್ಯೆಗಳ ಜಾಲನೆ ಕಾಣುತ್ತೆ. ಸೊ ನಗರದಲ್ಲಿ ಯಾರು ಏನು ಯೋಜನೆಗಳನ್ನು ಜಾರಿಗೆ ತರ್ತಾರೋ ಅವರು ಜಾರಿಗೆ ತರುವಷ್ಟರಲ್ಲಿ ಅಧಿಕಾರಿಗಳೇ ಬದಲಾಗಿರ್ತಾರೆ. ಈ ರೀತಿಯಾದಂತಹ ಒಂದು ಹಿನ್ನೆಲೆ ಏನು ಪ್ರಕರಣ ನಡೀತಾ ಇರೋದ್ರಿಂದ ಈ ಒಂದು ಸುದ್ದಿ ನಡೀತಾ ಇರೋದ್ರಿಂದ ನಗರದಲ್ಲಿ ಶಾಶ್ವತ ಪರಿಹಾರಕ್ಕೆ ಸರ್ಕಾರ ಗಮನ ಕೊಡ್ತಿಲ್ವಾ ಅನ್ನುವಂಥ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ.